ನಮ್ಮ ಕುಟುಂಬಕ್ಕೆ ತುಂಬ ಹತ್ರವಾದರು ಅಂಬರೀಷ್ ಅಣ್ಣ ಅವರು. ಇವತ್ತೇನು ನಾನು ನಿಜವಾಲು ನಮ್ಮ ಸಿನಿಮಾ ರಂಗದವ್ರಿಗೆ ನಿಜವಾಲು ಹೆಣ್ಣು ಕೊಡೋದಕ್ಕೆ ಕಷ್ಟ. ಸಿನಿಮಾ ರಂಗ ಬಿಡಿಸ್ಬೇಕು ಬಿಡಿಸ್ಬೇಕು ಅಂತೇಳಿ ಒಂದು ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತಾರೆ. ಸಾಲ ಸೋಲ ಮಾಡಿ ಪಿಕ್ಚರ್ ಮಾಡ್ದು, ಆಮೇಲೆ ಪಿಕ್ಚರ್ ರಿಲೀಸ್ ಹತ್ರ ಹತ್ರ ಬರ್ತಾ ಅಂದಂಗೆ ತುಂಬಾ ಭಯ ಸ್ಟಾರ್ಟ್ ಆಯಿತು. ಎಲ್ಲ ಥಿಯೇಟ್ರ್ ಆರ್ ಪಿಗಳಿಗೆ ಫೋನ್ ಮಾಡಿ, ಅಣ್ಣ ಇನ್ನೂ 10-15 ಜನ ಇಲ್ಲ ಥಿಯೇಟ್ರಲ್ಲಿ. ನಮಸ್ಕಾರ, ನಾನು ಭಾಮಾ ಹರೀಶ್ ಮಾತಾಡ್ತಾ ಇದ್ದೀನಿ. ಚಲನಚಿತ್ರ ನಿರ್ಮಾಪಕ, ವಾಣಿಜ್ಯ ಮಂಡಳಿಯ ಮಾಜಿ ಕಾರ್ಯದರ್ಶಿ. ನಾನು ಸರಿಸುಮಾರು ನಾನು ಇಂಡಸ್ಟ್ರಿಗೆ ಬಂದಿದ್ದು 87-88 ಆಸವಾಸ್ನಲ್ಲಿ ನಾನು ಕರ್ಣಚಿತ್ರರಂಗ ಪ್ರವೇಶ ಮಾಡ್ತೀನಿ. ಫಸ್ಟು ನಾನು ಎಸ್ ಜಿ ಆರ್ ಸಿ ಕಾಲೇಜಲ್ಲಿ ಹೋಗ್ತಾ ಓದ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಫಸ್ಟ್ ಇಯರ್ ಡಿಗ್ರಿ, ಆವಾಗ ನನಗೆ ಆ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ತುಂಬ ಹತ್ರವಾದರು ಅಂಬರೀಷ್ ಅಣ್ಣ ಅವರು. ನಮ್ಮ ತಂದೆ ಮತ್ತು ಅಂಬರೀಷ್ ಅವರು ತುಂಬ ಆತ್ಮೀಯ ಗೆಳೆಯರು. ನಮ್ಮ ತಂದೆ ರಿಟೈರ್ಡ್ ಪೊಲೀಸ್ ಆಫೀಸರು, ಅವರು ಅವರು ಆತ್ಮೀಯರಾಗಿದ್ದರು. ಅವರು ನಮ್ಮ ಕುಟುಂಬಕ್ಕೆ ತುಂಬ ಹತ್ರವಾದವರು. ಹಾಗೆಯೇ ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆ ಮುಂದೆ ರಾಜನಗರ 6 ಬ್ಲಾಕಲ್ಲಿ ಅನೇಕ ಜನ ಬಂದು ತುಂಬಿಕೊಳ್ಳೋರು ಅಂಬರೀಷ್ ಅವರು ಬಂದೇಟ್ಗೆ. ಅದೆಲ್ಲ ತುಂಬ ಒಂಥರ ಆಕರ್ಷಿತನಾದೆ, ಪ್ರಭಾವಿತನಾದೆ. ನಾವು ಒಂದಿನ ಅಂಬರೀಷ್ ಅವ್ರ ಥರ ಆರ್ಟಿಸ್ಟ್ ಆಗಬೇಕು, ಇಂಡಸ್ಟ್ರಿಲಿ ಬೆಳಿಬೇಕು, ಒಂದು 10 ಜನ ಗುಡಿಸೋ ಥರ ಒಂದು ಒಬ್ಬ ವ್ಯಕ್ತಿ ಆಗಬೇಕು ಅಂಥೇಳಿ ಅಂಬರೀಷ್ ಅವರಲ್ಲಿ ನಾನು ಅವರು ತುಂಬ ಇನ್ಸ್ಪೈರ್ ಆದೆ. ತುಂಬ ಇನ್ಸ್ಪೈರ್ ಆಗಿ ನಾನು ಇವತ್ತು ಒಂದೊಬ್ಬ ನಿರ್ಮಾಪಕ, ನಾನು ಒಳ್ಳೆಯ ನಿರ್ಮಾಪಕನಾಗಿ ಇವತ್ತು ತಮ್ಮ ಮುಂದೆ ಬಂದಿದ್ದೀನಿ. ನಾನು 86 ನಾನು 85-86 ನಾನು ಹೈಸ್ಕೂಲ್ ಪಾಸ್ಔಟ್ ಆಗಿ ನಾನು ಕೆ ಎಲ್ ಇ ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಮಾಡ್ತೀನಿ. ತದನಂತರ ಯಾಕಂದರೆ ಸ್ಟೂಡೆಂಟ್ ಲೈಫ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿ ನಾನು ಕೆ ಎಲ್ ಇ ಕಾಲೇಜ್ ಅವಾಗ ಸ್ಟೂಡೆಂಟ್ ಯೂನಿಯನ್ ಇತ್ತು. ಅವಾಗ ಯೂನಿಯನ್ ಇದ್ದಾಗ ಪ್ರತಿಯೊಂದು ಎಲೆಕ್ಷನ್ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ನಾನು ಹೈಸ್ಕೂಲಿಂದನೇ ಇದ್ದಾಗಿಂದನೂ ಕೂಡ ನಾನು ಎಲೆಕ್ಷನಲ್ಲಿ ಭಾಗವಹಿಸ್ತಾ ಇದ್ದೆ. ಅದಾದಮೇಲೆ ನನಗೆ ಎಲೆಕ್ಷನ್ಸು ಮತ್ತೊಂದು ತುಂಬಾ ನನಗೆ ಇಷ್ಟ, ಅಂದರೆ ಒಂದು ಸಂಘಟನೆ ಮಾಡೋದು, ಜನ ಸೇರಿಸೋದು, ಅವತ್ತಿಂದನೂ ನನಗೆ ಒಂಥರ. ನಾನು ಇವತ್ತು ಕೂಡ ಜನ ಇಲ್ಲದೆ ನಾನು ಇರೋಕ್ಕಿಲ್ಲ, ಆ ಥರ ಒಂದು ವ್ಯಕ್ತಿತ್ವ ನಾನು ಬೆಳೆಸ್ಕೊಂಬಂದಿದ್ದೀನಿ. ಸೊ ಹಾಗಾಗಿ 80 ಪಿ ಯು ಸಿ, ಸೆಕೆಂಡ್ ಪಿ ಯು ಸಿಲಿ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸೆಕೆಂಡ್ ಪಿ ಯು ಸಿಲಿ ಈ ನಮ್ಮ ನಾವಿದ್ದಾಗ ನೆಲವೇಗಿ ಅಂಥೇಳಿ ಪ್ರಿನ್ಸಿಪಲ್ ಇದ್ದರು. ಅದಾದಮೇಲೆ ನಾವು ಸೆಕೆಂಡ್ ಪಿ ಯು ಸಿ ಪಾಸ್ಔಟ್ ಆದಮೇಲೆ ಆರ್ ಆರ್ ಪಾಟೀಲ್ ಅಂಥೇಳಿ ಪ್ರಿನ್ಸಿಪಲ್ ಬಂದರು. ಸೊ ಹಂಗಾಗಿ ಆ ಸಂದರ್ಭದಲ್ಲಿ ಅನೇಕ ಜನಗಳ ತುಂಬ ಆ್ಯಕ್ಟಿವಿಟೀಸ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ನ ಅವರ ಗುರುತು ಮಾಡಿ ಆ ಬ್ಲ್ಯಾಕ್ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಹಾಕ್ಬಿಟ್ಟಿದ್ರು. ಅಂದರೆ ತುಂಬಾ ಸ್ಟ್ರಿಕ್ಟ್ ಇದ್ದರು ಅವರು. ಇಷ್ಟೇ ನನಗೆ ಫಸ್ಟ್ ಇಯರ್ ಡಿಗ್ರಿಗೆ ಸೀಟ್ ಕೊಡಲಿಲ್ಲ. ಸರಿ, ಆಮೇಲೆ ಬೇರೆ ಕಾಲೇಜ್ ನೋಡಬೇಕಲ್ಲ. ಆವಾಗ ನಮ್ಮ ತಂದೆಯವರು ಹೈಗ್ರೌಂಡ್ಸಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಆವಾಗ ನಮ್ಮ ತಂದೆಯವರ ಇನ್ಫ್ಲೂಯೆನ್ಸಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಲ್ಲಿ ಫಸ್ಟ್ ಇಯರ್ ಡಿಗ್ರಿಗೆ ನಾನು ಅಡ್ಮಿಷನ್ ಆಗ್ತೀನಿ. ನಾನು ಅಡ್ಮಿಷನ್ ಆಗಿ ಅಲ್ಲಿಂದ ನಂದು ಡಿಗ್ರಿ ಇದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನನಗೆ ಇನ್ನೂ ತುಂಬ ಗಾಂಧಿನಗರ, ಯಾಕಂದರೆ ಅದಕ್ಕೆ ಮುಂಚೆಯಿಂದನೂ ನಮ್ಮ ಅಂಬರೀಷ್ ಅವರು ತುಂಬ ಆತ್ಮೀಯರಾದ ಅದು ಪ್ರಭಾವಿತನಾಗಿದ್ದೆ, ತುಂಬ ಇನ್ಫ್ಲೂಯೆನ್ಸ್ ಆಗಿತ್ತು ನನಗೆ. ಆಮೇಲೆ ನಮ್ಮ ಎಸ್ ಜಿ ಆರ್ ಸಿ ಕಾಲೇಜ್ ಪಕ್ಕದಲ್ಲೇ ಟೂರಿಸ್ಟ್ ಹೋಟ್ಲು. ಟೂರಿಸ್ಟ್ ಹೋಟ್ಲ್ ಅಂದರೆ ಇಡೀ ಗಾಂಧಿನಗರದ ಒಂದು ಹೃದಯ ಭಾಗ ಅದು. ಪ್ರತಿಯೊಬ್ಬರು ಕಲಾವಿದರು, ನಿರ್ಮಾಪಕರು, ಪಿ ಆರ್ ಓಸು, ಅಲ್ಲಿ ಪಿ ಆರ್ ಓ ಡಿ ವಿ ಸುಧೀಂದ್ರ ಅವ್ರದ್ದು ರೂಮ್ ಇತ್ತು, ಸಿದ್ಲಿಂಗಣ್ಣ ಅವ್ರ ರೂಮ್ ಇತ್ತು, ನಮ್ಮ ಕೃಷ್ಣಮರಾಜ್ ಅವ್ರ ರೂಮ್ ಇತ್ತು, ಚಂದುಲಾಲ್ ಜೈನ್ ಅವ್ರ ರೂಮ್ ಇತ್ತು, ಇನ್ನೂ ಅನೇಕ ನಿರ್ಮಾಪಕರು, ಇನ್ನು ನಮ್ಮ ಪಿ ನಂಜುಂಡಪ್ಪ ಅವ್ರ ರೂಮ್ ಇತ್ತು, ಇನ್ನೂ ಅನೇಕ ನಿರ್ಮಾಪಕರು, ನಿರ್ದೇಶಕರ ರೂಮ್ಗಳೆಲ್ಲ ಅಲ್ಲೇ ಇತ್ತು. ನಾವು ಬೆಳಿಗ್ಗೆ ಫಸ್ಟ್ ಅಲ್ಲಿ ಅನೇಕ ಕಲಾವಿದರು ಕೂಡ ಆಲ್ಮೋಸ್ಟು ಅಲ್ಲೇ. ಇವನ್ ನಮ್ಮ ಆರ್ ಟಿ ಶಿವಕುಮಾರ್ ಕೂಡ ಅವರ ಜೀವನ ಪ್ರಾರಂಭ ಮಾಡಿದ ಕೂಡ ಟೂರಿಸ್ಟ್ ಹೋಟ್ಲಿಂದಾನೆ, ಅವರ ಚಿತ್ರರಂಗ ಹಾದಿ. ತುಂಬಾ ನನಗೆ ಗಾಂಧಿನಗರ ತುಂಬಾ ಹತ್ರ ಆಯಿತು. ಒಬ್ಬರು ಎಲ್ಲರ ಪರಿಚಯ ಆಗ್ತಾಯಿದ್ರು. ಸರಿ, ಅದಾದಮೇಲೆ ಒಂದು ಹಿಂಗೆ ಡಿಗ್ರಿ ಮಾಡ್ಕೊಳ್ತಾನೆ ನನಗೆ ನನ್ನ ಸ್ನೇಹಿತರಾದಂಥ, ಅವಾಗ 88 ನಮ್ಮ ಇದು ಮತ್ಸರ ಅನ್ನೋ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ.
ಆವಾಗ ಸುಭಾಷ್ ಕಡ್ಕೊಳ್ ಅಂತೇಳಿ ಒಬ್ಬ ಆರ್ಟ್ ಡೈರೆಕ್ಟ್ರು, ಆಮೇಲೆ ಎಚ್ ವಿ ಪ್ರಕಾಶ್ ಅಂತೇಳಿ ಒಬ್ಬರು ಸೀರಿಯಲ್ ಆರ್ಟಿಸ್ಟ್, ಫಸ್ಟು ಸೀರಿಯಲ್ಲಿಂದ ನಮ್ಮ ಕನ್ನಡದಲ್ಲಿ ಸಿಹಿ ಕೈ ಏನು ಬರೋದು ಅದರಲ್ಲಿ ಮೇಜರ್ ಪಾತ್ರ ಮಾಡ್ತಾಯಿದ್ರು, ತುಂಬ ಪಾಪ್ಯುಲರ್ ಆಗಿದೆ ಆ ಸಂದರ್ಭದಲ್ಲಿ. ಅವರು ಕೂಡ ಮತ್ಸರ ಪಿಕ್ಚರಲ್ಲಿ ಆಯ್ಕೆ ಆಗಿದ್ದರು. ಸರಿ, ಅವ್ರ ಹತ್ರ ನಾನು ನನ್ನ ಆಸೆ ಆಕಾಂಕ್ಷೆಗಳು ವ್ಯಕ್ತಪಡಿಸ್ತಕ್ಕ ನನ್ನ ಯಾಕಂದ್ರೆ ನನ್ನ ಆ್ಯಕ್ಟಿವಿಟೀಸ್ ಕೂಡ ತುಂಬ ಹತ್ತಿರದಿಂದ ಶಿವ ಪ್ರಕಾಶ್ ಅವರು, ಅವರು 5ನೇ ಬ್ಲಾಕ್ ರಾಜನಗರ, ನಾವು 6ನೇ ಬ್ಲಾಕ್. ಅವರು ಕೆ ವಿ ಜಯರಾಮವ್ರನ್ನ ಪರಿಚಯ ಮಾಡಿಸ್ತಾರೆ. ಪರಿಚಯ ಮಾಡಿಸ್ತಂದ್ರೆ ಕೆ ವಿ ಜಯರಾಮವ್ರು ನಾವೆಲ್ಲ ತುಂಬಾ ಹತ್ರ ಆಗ್ತೀವಿ, ಅವರು ನನ್ನ ಆ್ಯಕ್ಟಿವಿಟೀಸ್ ನೋಡಿ ಆ್ಯಕ್ಚುಲಿ ನಮ್ಮ ಜೊತೆಗೆ ಇರಿ ಅಂತೇಳಿ ಅಲ್ಲಿಂದ ಇರಿಸ್ಕೊತಾರೆ. ನಾನು ಒಂದು ಮತ್ಸರ ಪಿಕ್ಚರ್ನ ಸಣ್ಣ ಒಂದು ಕ್ಯಾರೆಕ್ಟರ್ ಕೂಡ ಮಾಡ್ತೀನಿ. ಅದು ಒಟ್ಟಿಗೆ ನನಗೆ ಪ್ರೊಡಕ್ಷನ್ನು ಬಗ್ಗೆ ತುಂಬ ವ್ಯಾಮೋಹ ಬೆಳೆಯುತ್ತೆ. ಆಮೇಲೆ ಅವ್ರ ಮಿಸ್ಸಸ್ಸು ಕೆ ಮೀನಾಕ್ಷಿ ಜಯರಾಮ್ ಅವರು ಪ್ರೊಡ್ಯೂಸರ್, ಅದಕ್ಕೆ ಅವ್ರ ಮನೇಲಿ ನಾನೊಬ್ಬ ಮಗನಾಗಿ ಉಳ್ಕೊತೀನಿ. ಸೊ ಅಲ್ಲಿಂದ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಎಲ್ಲರೂ ಅದು ನನಗೆ ಪ್ರೊಡಕ್ಷನ್ ವೈಸ್ ಹೇಳ್ಕೊಡ್ತಾರೆ. ಸೊ ನಾನು ಕೆ ವಿ ಜಯರಾಮ್ ಅವರು ಗಡೀಲಿ ಬೆಳೆದಿರೋದಂತ ನಿಜವಾಗಿ ಇವತ್ತು ಹೆಮ್ಮೆ ಆಗುತ್ತೆ. ಇವತ್ತು ಈ ಮಟ್ಟಕ್ಕೆ ನಾವಿದ್ದೀವಿ. ಇವತ್ತು ನಿಜಾಲು ಅವರು, ಕೆ ವಿ ಜಯರಾಮ ಮತ್ತು ಮೀನಾಕ್ಷಿ ಜಯರಾಮ ಇವನ್ನೆಲ್ಲ ನಾವು ನೆನೆಸ್ಕೊಬೇಕು ಈ ಸಂದರ್ಭದಲ್ಲಿ. ಅಲ್ಲ, ನಟನೆ ಅಂದರೆ ನನಗೆ ಫಸ್ಟ್ ಪಿಕ್ಚರಲ್ಲಿ ನಟನೆಕ್ಕಿಂತ ನನಗೆ ಪ್ರೊಡಕ್ಷನ್ ವ್ಯಾಮೋಹ ತುಂಬಾ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಸೈಡ್ ಮಾಡಬೇಕು ತುಂಬಾ ಇಂಟ್ರೆಸ್ಟ್ ಬಂತು ನನಗೆ. ಯಾಕಂದರೆ ನನಗೆ ಫಸ್ಟ್ ಪಿಕ್ಚರಲ್ಲಿ ಪ್ರಾಕ್ಟಿಸ್ ತುಂಬ, ಅದಾದಮೇಲೆ ಮೇಘ ಆ್ಯಕ್ಟಿವ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅವ್ರದ್ದೇ ಒಂದು 1993 ಒಂದು ರಂಜಿತ ಅಂತೇಳಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಕೆ ವಿ ಜಯರಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫಸ್ಟು ಅಭಿಜಿತ್ ಅವರು ಹೀರೋ, ಶ್ರುತಿ ಅವರು ಹೀರೋಯಿನ್ನು, ಅನಸೂಯ ಸಂಪತ್ ಅವರ ಕಾದಂಬರಿ ಆಧಾರಿತ ಅದು. ಆ ಪಿಕ್ಚರ್ ಪ್ರತಿಯೊಂದು ಪ್ರೀ ಪ್ರೊಡಕ್ಷನಿಂದ ಪ್ರತಿಯೊಂದೂ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ. ಅದರಲ್ಲಿ ಕೂಡ ಒಂದು ನಾನು ಮತ್ತು ಉಮೇಶ್ ಬಣಕರ್ ಅಂತೇಳಿ ನನ್ನ ಸ್ನೇಹಿತ, ಇವತ್ತು ಚೇಂಬರ್ನ ಉಪಾಧ್ಯಕ್ಷ ಆಗಿದ್ದಾರೆ, ಅವರು ಕೂಡ ಬಾಲಕಲಾವಿದ. ಯಾಕಂದರೆ ನನ್ನ ಜೊತೆ ನಾನು ಇಬ್ಬರು, ಅವನು ಇನ್ನೊಂದು ಸ್ಕೂಲ್ ಡೇಸಿಂದನೂ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು. ಒಂದು ಅವಾಗ ಅವನೂ ಪ್ರೇರಿತಾನೆ, ಯಾಕಂದರೆ ಅವನೊಂದು ಅವಾಗ ದೊಂಬರ ಕೃಷ್ಣ ಅಂತೇಳಿ ಒಂದು ಆ್ಯಕ್ಟ್ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಸುಮಾರು ಸ್ಕೂಲ್ಗಳಿಂದ ಕೂಡ ಅವ್ನು ನೋಡ್ಲಿಕ್ಕೆ ಬರೋರು, ಒಬ್ಬ ಇವನು ಬಾಲನಟ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಉಮೇಶ್ ಬಣಕರ್ ಅಂತೇಳಿ. ಬೇರೆ ಶಾಲೆ ಹುಡುಗರು ಕೂಡ ನಮ್ಮ ಉಮೇಶ್ ಬಣಕರ್ನ ನಮ್ಮ ಶಾಲೆಗೆ ನೋಡೋಕ್ಕೆ ಬರೋರು. ಅದರಲ್ಲಿ ಒಂದು ಆ್ಯಂಟಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದರು ಉಮೇಶ್ ಬಣಕರು, ಮತ್ತು ಅವ್ರ ಅಣ್ಣ ಸುರೇಶ್ ಬಣಕರು, ರವಿ ಬಣಕರ್ ಅಂತೆಲ್ಲ ಹೇಳಿ. ಅವ್ರ ಜೊತೆಗೆ ನಾವಿಬ್ಬರು ಏನೇ ಆದರೂ ಪ್ರತಿಯೊಂದು ನಾನು ಉಮೇಶ್ ಬಣಕರ್ ಶೇರ್ ಮಾಡ್ತಾನೆ ಇದ್ದ. ಸೊ ಅದಾದಮೇಲೆ ನಾವು ಒಟ್ಟಿಗೆ ಪ್ರತಿನಿತ್ಯ ಜೊತೆಗಿರ್ತಾಯಿದ್ರು. ಆವಾಗ ನಾನು ಉಮೇಶ್ ಬಣಕರ್ಗೆ ಹೇಳಿದೆ, ಬನ್ನಿ ಈ ಥರ ಹಿಂಗೆ ಕೆ ವಿ ಜಯರಾಮ್ ಹತ್ರ ನಾವಿದ್ವಲ್ಲ, ಸರಿ ಉಮೇಶ್ ಬಣಕರ್ನ ರಂಜಿತ್ ಆ ಟೈಮಲ್ಲಿ ಕರ್ಕೊಂಬರ್ತೀನಿ. ಕರ್ಕೊಂಬಂದು ನಮ್ಮ ಉಮೇಶ್ ಬಣಕರ್ ಮತ್ತು ಕೆ ವಿ ಜಯರಾಮ್ ಪರಿಚಯ ಮಾಡಿಸಿ ಕ್ಲೋಸ್. ಈ ನಂತರ ಅವರು ಇನ್ನೊಬ್ಬರು ಮಗ ಆಗ್ತಾರೆ, ಅವ್ರ ಮೇಲೆ ಅಷ್ಟು ಕ್ಲೋಸ್ ಆಗ್ತಾರೆ. ಉಮೇಶ್ ಬಣಕರು ಅವರು ಒಂದು ಪ್ರಮುಖವಾದಂಥ ಪಾತ್ರ, ಅವರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ನಾನು ಒಂದು ಸಣ್ಣ ಒಂದು ಗೆಸ್ಟ್ ಆಗಿ ಅದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ. ಅಲ್ಲಿಂದ ನನ್ನ ಸಿನಿ ಪ್ರಯಾಣ ಬೆಳೀತೆ. ಅದಾದಮೇಲೆ ನನ್ನ ಸ್ನೇಹಿತ ಉಮೇಶ್ ಬಣಕರ್ ಕೂಡ ಆ ಪಿಕ್ಚರ್ ಪ್ರೇರಿತನಾಗಿ ಸೇಮ್ ಕಾಂಬಿನೇಷನ್ ಇಟ್ಕೊಂಡು ಒಂದು ಮಾಂಗಲ್ಯ ಸಾಕ್ಷಿ ಕೂಡ ಆಗುತ್ತೆ. ಯಾಕಂದ್ರೆ ಪ್ರೊಡಕ್ಷನ್ ಎಲ್ಲ ಪ್ರತಿಯೊಂದು ಗೊತ್ತಲ್ಲ, ಉಮೇಶ್ ಬಣಕರ್ಗೆ ಆ ಪಿಕ್ಚರಲ್ಲೂ ಸಖತ್ ಅನುಭವ ಆಗುತ್ತೆ. ಉಮೇಶ್ ಬಣಕರ್ ನಮಗಿಂತ ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾರೆ ಅವರು. ಅವರು ರಂಜಿತ ಆದಮೇಲೆ ಮಾಂಗಲ್ಯ ಸಾಕ್ಷಿ ಮಾಡ್ತಾರೆ, ಅದಾದಮೇಲೆ ರಶ್ಮಿ ಆಗುತ್ತೆ. ರಶ್ಮಿ ಆದಮೇಲೆ ಆಫ್ಟರ್ 1995 ನಾನು ಮದುವೆ ಆಗುತ್ತೆ. ಮದುವೆ ಕೂಡ ಹೇಳ್ತೀನಿ ಕೇಳಿ, ಮದುವೆ ಇವತ್ತೇ ನಾನು ನಿಜವಾಲು ನಮ್ಮ ಸಿನಿಮಾ ರಂಗದವ್ರಿಗೆ ನಿಜವಾಲು ಹೆಣ್ಣು ಕೊಡೋದು ಕಷ್ಟ. ಆವತ್ತೇ ನಾನು ನಿಜವಾಲು ದೊಡ್ಡ ಮನಸ್ಸು ಮಾಡಿ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬ ನೋಡಿ ನಮಗೆ ಕೊಟ್ಟಿದ್ದು. ಸರಿ, ನಾನು 1995 ಮದುವೆ ಆಗುತ್ತೆ. ಮದುವೆ ಆದಮೇಲೆ ಒಂದು ತುಂಬಾ, ಯಾಕಂದ್ರೆ ನಮ್ಮ ಮನೇಲಿ ಕೂಡ ಸಿನಿಮಾ ರಂಗ ಹೋಗ್ಬಾರ್ದು ಮುಂಚೆ, ಬಿಟ್ವೀನ್ ಮದುವೆಗೆ ಮುಂಚೆನೂ ಕೂಡ ಈ ಸಿನಿಮಾ ರಂಗ ಬಿಡಿಸ್ಬೇಕು ಬಿಡಿಸ್ಬೇಕು ಅಂತೇಳಿ ನನಗೆ ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತಾರೆ. ನಾವು ಅಲ್ಲಿ ಕುಂತ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಮಗೆ ಅದಕ್ಕೂ ಒಂದು ಕಡೆ ಕುಂತ್ಕೊಳಕ್ಕಾಗಲ್ಲ, ಅದನ್ನು ಬೇರೆ ನಮ್ಮ ರಿಲೇಷನ್ಗೆ ಬಿಟ್ಕೊಡ್ತೀವಿ. ಆಮೇಲೆ ಅದಾದಮೇಲೆ ಮೆಡಿಕಲ್ ಸ್ಟೋರ್ ಮಾಡಿಕೊಡ್ತಾರೆ, ಅಲ್ಲೂ ನಮ್ಗೆ ಕುಂತ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಸಿನಿಮಾ ಸೆಳೆತ ಅಷ್ಟಿತ್ತು. ಸಿನಿಮಾ ಸೆಳೆತ ಏನಾಗುತ್ತೆ, ಬೆಳ್ಕೊಂಬಿಡುತ್ತೆ ನಮ್ಗೆ, ಅಲ್ಲಿ ಒಂದು ಕಡೆ ಕುಂತ್ಕೊಳ್ಳಿಕ್ಕಾಗಲ್ಲ. ಅದಾದಮೇಲೆ ಒಂದು 3-4 ಇಯರ್ಸ್ ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದಮೇಲೆ ತಿರ್ಗಾ ಮತ್ತೆ 1999 ಮತ್ತೆ ಸಿನಿಮಾ ರಂಗಕ್ಕೆ ಬಂದು ಆ್ಯಕ್ಟಿವ್ ಆಗ್ತೀವಿ. ಒಂದು ಸಂದರ್ಭದಲ್ಲಿ
ಟಿ ಜನಾರ್ದನ್ ಅಂತೇಳಿ ಒಬ್ಬರು ಸೀನಿಯರ್ ಕ್ಯಾಮ್ರಾಮ್ಯಾನ್, ಅವರು ಆ್ಯಕ್ಚುಲಿ ಈ ಟಿ ವಿಯವರು ಒಂದು ಸ್ಲಾಟ್ ಕೊಟ್ಟಿರ್ತಾರೆ ಪೊಲೀಸ್ ಡೈರಿ ಅಂತೇಳಿ, ಅವರು ಇವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಾರೆ ನಮ್ಮ ಟಿ ಜನಾರ್ದನ್ ಅವ್ರಿಗೆ. ಟಿ ಜನಾರ್ದನ್ ಕೂಡ ಅವರು ಹಳೆ ಸ್ನೇಹಿತರಿದ್ದರು. ಆಮೇಲೆ ಅವ್ರು ಬಂದು ಹಿಂಗೆ ಹೇಳ್ತಾರೆ ಹಿಂಗೆ, ಅವರು ಮತ್ತು ವಿಕ್ಟ್ರಿ ವಾಸು ಈ ಥರ ಹಿಂಗೆ ಹಿಂಗೆ ಕೊಟ್ಟಿದ್ದಾರೆ ಮಾಡಬೇಕು ಅಂತೇಳಿ. ಸರಿ, ಎಲ್ಲ ಒಂದು ಟೀಮ್, ಒಂದು ದೊಡ್ಡ ಟೀಮೇ ಒಂದು ನಿರ್ಮಾಣ ಆಗುತ್ತೆ. ಓಂ ಪ್ರಕಾಶ್ ಅವರು, ಎಮ್ ಎಸ್ ರಮೇಶು, ರುದ್ರೇಶು, ಆಮೇಲೆ ಮಹೇಶ್ ಬಾಬು, ಎಲ್ಲ ಟಾಪ್ ಮೋಸ್ಟ್ ಏನು ಡೈರೆಕ್ಟ್ರು ಎಲ್ಲ ಮಹೇಶ್ ಬಾಬು, ಆಮೇಲೆ ಟಿ ಜನ ವಿಕ್ಟ್ರಿ ವಾಸು, ಆನಂದು, ಇನ್ನೂ ಅನೇಕ ಎಲ್ಲ ದೊಡ್ಡ ಟೀಮ್ ಆಗುತ್ತೆ. ಪೊಲೀಸ್ ಡೈರಿ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟಾಗಿ ಸರಿ ಒಂದು 6-7 ತಿಂಗಳ ವೈರಲ್ ಹೋಗುತ್ತೆ. ಅದಾದಮೇಲೆ ಶೂಟಿಂಗ್ ಟೈಮಲ್ಲಿ ನನಗೆ ಪಿ ಎನ್ ಸತ್ಯ ನಮ್ಮ ಅಂಜಿ ನಾಗರಾಜ್ ಮೂಲಕ ನನಗೆ ಪರಿಚಯ ಆಗ್ತಾರೆ. ಸೀರಿಯಲ್ಸ್ ಎಲ್ಲ ಪ್ರೊಡಕ್ಷನ್ ಮಾಡಿದ್ದೆ ನಾವು ದೂರದರ್ಶನಲ್ಲಿ, ಸುಮಾರು ಸಿಂಗಲ್ ಎಪಿಸೋಡ್ ಅಂತೇಳಿ ಸೀರಿಯಲ್ಸ್ ಬರೋದು. ಅವಾಗ ಸಿಂಗಲ್ ಎಪಿಸೋಡೆಲ್ಲ ಕೊಡೋರು ದೂರದರ್ಶನ್ಗೆ. ಆಗ ಅನೇಕ ಸಿಂಗಲ್ ಎಪಿಸೋಡು, ಸುಮಾರು ಒಂದು 25-30 ಸಿಂಗಲ್ ಎಪಿಸೋಡ್ ಕೂಡ ದೂರದರ್ಶನಗೆ ನಾವು ಮಾಡಿದ್ದೀವಿ. ಅವಾಗ ಯಾವಾಗ ಸಖತ್ ಒಂದು ಪೀಕ್ ಅವರು ದೂರದರ್ಶನಲ್ಲಿ. ಯಾವಾಗ ಅಂದರೆ ರವಿ ಕಿರಣ್ಣು, ನಮ್ಮ ಮಾದೇವು, ಆಮೇಲೆ ನಮ್ಮ ಬಿ ಆರ್ ಕೇಶು ಅವರೆಲ್ಲ ಈ ಟಾಪ್ ಮೋಸ್ಟ್ ಇದು ದೂರ ಬೆಂಗಳೂರು ದೂರದರ್ಶನದಲ್ಲಿ ಅವರು ಮತ್ತು ನಮ್ಮ ಶಣೈ ಅವರು ಇವರೆಲ್ಲ ಆ ಸಂದರ್ಭ ನಾವು ಇದು 13 ಎಪಿಸೋಡ್ ಕೊಡ್ತಾರಲ್ಲ, ಅವಾಗ ನಮಗೆಲ್ಲ 13 ಎಪಿಸೋಡ್ ಮಾಡಲೇ ಇಲ್ಲ. ನಾವು ಬರೀ ಸಿಂಗಲ್ ಎಪಿಸೋಡ್ಗಳು ಕೂಡ ಸುಮಾರು ಒಂದು 25-30 ಸಿಂಗಲ್ ಎಪಿಸೋಡ್ ಪ್ರೊಡಕ್ಷನ್ ಮಾಡಿದೆ ನಾನು. ಅದಾದಮೇಲೆ ನಮಗೆ ಇದು ಮದುವೆ ಆದಮೇಲೆ ಅದು ಮೂರು ನಾಲ್ಕು ವರ್ಷ ಗ್ಯಾಪ್ ಆಗುತ್ತೆ. ಅದಾದಮೇಲೆ ಇದು ನಮ್ಮ ಪೊಲೀಸ್ ಡೈರಿ ಸೀರಿಯಲ್ಲು ಸ್ಟಾರ್ಟ್ ಆಗುತ್ತೆ. ದೊಡ್ಡ ಮಟ್ಟ ಹಿಟ್ ಆಗುತ್ತೆ ಸಿನಿಮಾ. ಸೇಮ್ ಸಿನಿಮಾ ಏನಂದರೆ ನಡೆದಿರ್ತಕ್ಕಂಥ ಕ್ರೈಮ್ನ ಪಿಕ್ಚರೈಸ್ ಮಾಡಿ ತೋರಿಸ್ತಾ ಇದ್ದಾರೆ ನಾವು. ಅದು ತುಂಬ ಚೆನ್ನಾಗಿ ಒಳ್ಳೆ ಹೆಸರು ಬರುತ್ತೆ. ಅದಾದಮೇಲೆ ನನಗೆ ನಮ್ಮ ಪ್ರೊಡಕ್ಷನಲ್ಲಿ ಅಂಜಿ ನಾಗರಾಜ್ ಕ್ಯಾಮ್ರಾಮ್ಯಾನು ಪೊಲೀಸ್ ಡೈರಿಯಲ್ಲಿ, ಎಮ್ ಆರ್ ಸೀನು. ಆಮೇಲೆ ಅವರು ಅಂಜಿ ನಾಗರಾಜು ತುಂಬ ದಿನ ಹೇಳ್ತಾ ಇರ್ತಾರೆ ನನಗೆ, ಅಣ್ಣ ಈ ಥರ ಹಿಂಗೆ ಪಿ ಎನ್ ಸತ್ಯಮೂರ್ತಿ ಅಂತೇಳಿ ಸುಂದರ ಪುರುಷ ಡೈರೆಕ್ಟ್ ಮಾಡಿದ್ದಾರೆ, ಅವ್ರು ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ಬೇಕು, ತುಂಬ ದಿನ ಕೇಳ್ತಾರೆ, ಯಾವಾಗ ಕರೆಸ್ಲಿ ಯಾವಾಗ ಕರೆಸ್ಲಿ. ಸರಿ, ಒಂದಿನ ಲೊಕೇಶನ್ ವಿಜಯನಗರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಯ್ತು, ಕರೆಸಿ ಅಂಜಿ ನಾಗರಾಜ್ ಅಂತೇಳಿ ಅಂಜಿ ನಾಗರಾಜ್ಗೆ ಹೇಳಿದೆ. ಆವಾಗ ಅಲ್ಲಿ ಕರೆಸಿದ್ರು ಪಿ ಎನ್ ಸತ್ಯನ, ನಾನು ಅವರು ಸತ್ಯಮೂರ್ತಿನ ಕರೆಸಿದಾಗ ನಾನು ಅದೇ ಅಂದ್ಕೊಂಡೆ, ನಾಗರಾಜ್ ನೀವು ಸತ್ಯಮೂರ್ತಿ ಅಂದಕ್ಕೆ ತುಂಬ ವಯಸ್ಸಾದವ್ರು ಹೇಳಿ ಅಂದ್ಕೊಂಡೆ. ನೋಡಿದ್ರೆ ಯಂಗ್ಸ್ಟರ್ ಪಿ ಸತ್ಯಮೂರ್ತಿ. ಸರಿ, ಅಲ್ಲಿಂದ ತುಂಬಾ ಆತ್ಮೀಯರಾಗ್ತಾರೆ ಸತ್ಯಮೂರ್ತಿ ಆಗ್ತಾ ಇರುತ್ತೆ, ನಮ್ಮದು ಹಂಗೆ ಬೆಳೀತಾ ಇರುತ್ತೆ ಬೆಳೀತಾ ಇರಲಿ. ಆಮೇಲೆ 2001 ನಮ್ದು ಮೆಜೆಸ್ಟಿಕ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸಿನಿಮಾ ಪ್ರೊಡಕ್ಷನ್.